हेलो फ्रेंड्स, वेलकम बैक टू द चैनल। हेगिद्दीरी एल्लरू? आई होप एल्लरू चेन्नागिद्दीरी अंत अंदुकोळ्तीनि। बन्नी फ्रेंड्स, इवत्तिन वीडियोद स्पेशल एनु अंत नोडिकोंबरोण। फ्रेंड्स, नम्मेल्लरिगू नम्म बर्थडेगळन्नु सेलेब्रेट माड्कोळ्ळोदु अंद्रे तुंबाने इष्ट। अदरल्लू मनेयल्लि चिक्क मक्कळिद्रंतू एष्टु साध्य आगुत्तो अष्टु डेकोरेशन अन्नु माडि अवर बर्थडेगळन्नु नावु सेलेब्रेट माड्तीवि। ಈ ರೀತಿ ಡೆಕೋರೇಷನ್ ಅನ್ನು ಮಾಡಿ ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು ಚಿಕ್ಕ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ। ಆದರೆ ಬರ್ತ್ಡೇಗಳಿಗೆ ಈ ರೀತಿಯಾಗಿ ಫಾಯಿಲ್ ಬಲೂನ್ಸ್ ಗಳನ್ನು ತಂದು ಕಡಿಮೆ ಖರ್ಚಿನಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿ ಡೆಕೋರೇಷನ್ ಅನ್ನು ಮಾಡಬಹುದು। ಹಾಗೆ ಫ್ರೆಂಡ್ಸ್, ಒಂದು ಸಾರಿ ಈ ಫಾಯಿಲ್ ಬಲೂನ್ಸ್ ಗಳನ್ನು ತಂದ್ರೆ ನೀವು ಮತ್ತೆ ಮತ್ತೆ ಕೂಡ ಈ ಫಾಯಿಲ್ ಬಲೂನ್ಸ್ ಗಳನ್ನು ಉಪಯೋಗಿಸಬಹುದು। ಅದು ಹೇಗೆ ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಮೊದಲ ಬಾರಿಗೆ ಈ ಚಾನೆಲ್ ನ ವಿಡಿಯೋವನ್ನ ನೋಡ್ತಾ ಇದ್ರೆ ವಿಡಿಯೋ ಕೆಳಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ। ಇದರಿಂದ ನಿಮ್ಮ ಪ್ರೇಮ ಯಾವುದೇ ವಿಡಿಯೋವನ್ನು ಹೊಸದಾಗಿ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಮಿಸ್ ಮಾಡದೆ ನೋಡಬಹುದು। ಫ್ರೆಂಡ್ಸ್, ನಾವು ನಾರ್ಮಲ್ ಆಗಿ ಬಲೂನ್ಸ್ ಗಳನ್ನು ಊದಿರ್ತೀವಿ, ಹಾಗೆ ಅವುಗಳ ಜೊತೆ ಆಟ ಕೂಡ ಆಡಿರ್ತೀವಿ। ಆದರೆ ಈ ರೀತಿಯಾದ ಫಾಯಿಲ್ ಬಲೂನ್ಸ್ ಗಳನ್ನು ನಾರ್ಮಲ್ ಆಗಿ ಊದೋದಕ್ಕೆ ಬರೋದಿಲ್ಲ। ನೋಡಿ, ಈ ರೀತಿಯಾದ ಒಂದು ಏರ್ ಪಂಪ್ ಇದ್ರೆ ನಾವು ಈ ಬಲೂನ್ಸ್ ಗಳನ್ನ ಈಸಿಯಾಗಿ ಬ್ಲೋ ಮಾಡಬಹುದು। ಫ್ರೆಂಡ್ಸ್, ಎಲ್ಲಾ ಫಾಯಿಲ್ ಬಲೂನ್ಸ್ ಗಳಲ್ಲೂ ಈ ರೀತಿಯಾಗಿ ಒಂದು ಹೋಲ್ ಅನ್ನ ಕೊಟ್ಟಿರ್ತಾರೆ। ಈ ಹೋಲ್ ನಲ್ಲಿ ನಮ್ಮ ಹತ್ರ ಇರುವಂತಹ ಏರ್ ಪಂಪ್ ಅನ್ನ ಈ ರೀತಿಯಾಗಿ ಇಟ್ಟು ಪಂಪ್ ಮಾಡ್ತಾ ಬಂದ್ರೆ ಈ ಬಲೂನ್ ನೀಟಾಗಿ ಬ್ಲೋ ಆಗುತ್ತೆ। ಪೂರ್ತಿ ಬ್ಲೋ ಆದ ನಂತರ ಈ ಪಂಪ್ ಅನ್ನ ಹೊರಗಡೆ ತೆಗೆದು ಈ ರೀತಿಯಾಗಿ ಪ್ರೆಸ್ ಮಾಡಿದ್ರೆ ಇದು ಪೂರ್ತಿಯಾಗಿ ರೆಡಿ ಆಗುತ್ತೆ, ಇದರಿಂದ ಹವಾ ಹೊರಗಡೆ ಬರೋದಿಲ್ಲ। ಒಂದ್ ವೇಳೆ ನಿಮ್ಮ ಹತ್ರ ಪಂಪ್ ಇಲ್ಲ ಅಂದ್ರೆ ಈ ರೀತಿಯಾಗಿ ಒಂದು ಸ್ಟ್ರಾ ನಿಮ್ಗೆ ಈ ಫಾಯಿಲ್ ಬಲೂನ್ಸ್ ಜೊತೆ ಕೊಟ್ಟಿರ್ತಾರೆ। ಕೊಟ್ಟಿಲ್ಲ ಅಂದ್ರೆ ಇದು ನಾರ್ಮಲ್ ಆಗಿ ನಾವು ಜ್ಯೂಸ್ ಕುಡಿಯೋದಕ್ಕೆ ಉಪಯೋಗಿಸುವಂತಹ ಸ್ಟ್ರಾನೇ। ನಿಮ್ಮ ಹತ್ರ ಆ ರೀತಿ ಸ್ಟ್ರಾ ಇದ್ರೆ ಯೂಸ್ ಮಾಡಬಹುದು। ಈಗ ನೋಡಿ, ಈ ಫಾಯಿಲ್ ಬಲೂನ್ ನಲ್ಲಿ ಇರುವಂತಹ ಹೋಲ್ ನಲ್ಲಿ ಆ ಸ್ಟ್ರಾ ಅನ್ನ ಇಟ್ಟು ನೀಟಾಗಿ ಬಾಯಿಯಿಂದ ನಾನು ಉತ್ತಾ ಇದ್ದೀನಿ। ಈ ರೀತಿ ಮಾಡೋದ್ರಿಂದ ಕೂಡ ಫಾಯಿಲ್ ಬಲೂನ್ ಪೂರ್ತಿಯಾಗಿ ಉಪ್ಪಿಕೊಳ್ಳುತ್ತೆ। ಇದಕ್ಕೆ ಏರ್ ಪಂಪೆ ಬೇಕು ಅಂತ ಏನಿಲ್ಲ, ನೀವು ಎಳನೀರು ಅಥವಾ ಜ್ಯೂಸು ಕುಡಿದು ಬಿಸಾಕಿದಂತಹ ಸ್ಟ್ರಾ ಇದ್ರೆ ಸಾಕಾಗುತ್ತೆ, ಎಷ್ಟು ನೀಟಾಗಿ ಇದು ಬ್ಲೋ ಆಗುತ್ತೆ ಅಂತ ನೀವೇ ನೋಡ್ತಾ ಇರ್ಬೋದು। ಒಂದ್ಸಾರಿ ಇದನ್ನ ಬ್ಲೋ ಮಾಡಿದ ನಂತರ ಆ ಸ್ಟ್ರಾ ಅನ್ನ ಹೊರಗಡೆ ತೆಗೆದು ಆ ಹೋಲ್ ಅನ್ನ ನೀಟಾಗಿ ಪ್ರೆಸ್ ಮಾಡಿದ್ರೆ ಇದರಿಂದ ಯಾವುದೇ ಕಾರಣಕ್ಕೂ ಇದರಲ್ಲಿರುವ ಗಾಳಿ ನೀವಾಗೆ ಹೊರಗಡೆ ತೆಗೆಯೋವರೆಗೂ ಕೂಡ ಹೊರಗೆ ಬರೋದಿಲ್ಲ। ನಾನಿಲ್ಲಿ ನಿಮ್ಗೆ ಪ್ರೆಸ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ, ಇದು ಎಲ್ಲೂ ಕೂಡ ಲೀಕ್ ಆಗ್ತಾ ಇಲ್ಲ। ಈ ರೀತಿ ಫಾಯಿಲ್ ಬಲೂನ್ಗಳನ್ನು ಯೂಸ್ ಮಾಡಿದ ನಂತರ ಹೇಗೆ ಇದರಲ್ಲಿರುವಂತಹ ಗಾಳಿಯನ್ನು ಹೊರಗೆ ತೆಗಿಬೇಕು ಅಂತ ಎರಡು ಮೆಥಡ್ನಲ್ಲಿ ನಿಮಗೆ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ। ಫ್ರೆಂಡ್ಸ್, ನಾವು ಸ್ಟ್ರಾನ ಯೂಸ್ ಮಾಡಿ ಯಾವ ರೀತಿಯಾಗಿ ಇದನ್ನು ಬ್ಲೋ ಮಾಡಿದ್ವೋ ಅದೇ ರೀತಿಯಾಗಿ ಇದೇ ಸ್ಟ್ರಾನ ಯೂಸ್ ಮಾಡಿ ಇದರಲ್ಲಿರುವಂತಹ ಗಾಳಿಯನ್ನು ಹೊರಗಡೆ ತೆಗಿಬೋದು। ನೋಡಿ, ಈ ಸ್ಟ್ರಾನ ನಾನು ಅದರಲ್ಲಿರುವ ಹೋಲ್ನಲ್ಲಿ ಈ ರೀತಿಯಾಗಿ ಮತ್ತೆ ಹಾಕ್ತಾ ಇದ್ದೀನಿ। ಈ ರೀತಿಯಾಗಿ ಅರ್ಧ ಸ್ಟ್ರಾ ಒಳಗಡೆ ಹೋದ ನಂತರ ಜಸ್ಟ್ ಹೀಗೆ ಪ್ರೆಸ್ ಮಾಡಿದ್ರೆ ಸಾಕು, ಅದರಲ್ಲಿರುವ ಗಾಳಿ ಪೂರ್ತಿಯಾಗಿ ಹೊರಗಡೆ ಬರುತ್ತೆ। ನೋಡ್ತಾ ಇರ್ಬೋದು ನೀವಿಲ್ಲಿ ನಾನು ಯಾವ ರೀತಿಯಾಗಿ ಗಾಳಿಯನ್ನು ನೀಟಾಗಿ ಹೊರಗಡೆ ತೆಗಿತಾ ಇದ್ದೀನಿ ಅಂತ। ಫ್ರೆಂಡ್ಸ್, ಈ ರೀತಿ ಮಾಡಿ ನೀವು ಗಾಳಿಯನ್ನು ಹೊರಗಡೆ ತೆಗೆದು ನೀಟಾಗಿ ಫೋಲ್ಡ್ ಮಾಡಿ ಇಟ್ಟರಿ ಅಂದರೆ ಮತ್ತೆ ಮುಂದಿನ ವರ್ಷ ಅಥವಾ ಬೇರೆ ಯಾರ್ದಾದ್ರೂ ಬರ್ತ್ಡೇಗೂ ಕೂಡ ಈ ಫಾಯಿಲ್ ಬಲೂನ್ಸ್ಗಳನ್ನು ಈಸಿಯಾಗಿ ಉಪಯೋಗಿಸ್ಬೋದು। ಫ್ರೆಂಡ್ಸ್, ಒಂದು ಸಲ ಈ ರೀತಿಯಾಗಿ ಫಾಯಿಲ್ ಬಲೂನ್ಸ್ಗಳನ್ನು ತರಿಸ್ಕೊಂಡ್ರಿ ಅಂದರೆ ನೀವು ಎಷ್ಟು ಜನದ ಬರ್ತ್ಡೇ ಬೇಕಾದರೂ ಈಸಿಯಾಗಿ ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ ಡೆಕೋರೇಷನನ್ನು ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ಬೋದು। 200 ಅಥವಾ 300 ರೂಪಾಯಿನ ಖರ್ಚು ಮಾಡಿದ್ರೆ ನಾನಿಲ್ಲಿ ತೋರಿಸ್ತಾ ಇರುವ ರೀತಿಯಲ್ಲಿ ಎಲ್ಲ ಐಟಮ್ಸ್ಗಳು ನಿಮಗೆ ಸಿಗುತ್ತೆ, ನೀವು ಈಸಿಯಾಗಿ ನಿಮಗೆ ಬೇಕಾಗಿರೋ ರೀತಿಯಲ್ಲಿ ನೀವು ಡೆಕೋರೇಷನನ್ನು ಮಾಡ್ಕೋಬಹುದು। ಫ್ರೆಂಡ್ಸ್, ಈ ರೀತಿಯ ಬಜೆಟ್ ಫ್ರೆಂಡ್ಲಿ ಡೆಕೋರೇಟಿವ್ ಐಟಮ್ಸ್ಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನೀವು ಬೇಕು ಅಂದರೆ ಚೆಕ್ ಮಾಡಿ ನಿಮಗೆ ಇಷ್ಟ ಆಗಿರುವಂತಹ ಡೆಕೋರೇಟಿವ್ ಐಟಮ್ಗಳನ್ನು ಪರ್ಚೇಸ್ ಮಾಡ್ಬೋದು। ಇದರಲ್ಲಿರುವ ಏರ್ ಪೂರ್ತಿಯಾಗಿ ಹೋದ ನಂತರ ಸ್ಟ್ರಾನ ಹೊರಗಡೆ ತೆಗೆದು ಇದನ್ನು ನೀಟಾಗಿ ಫೋಲ್ಡ್ ಮಾಡಿ ಇಟ್ಟರೆ ಮತ್ತೆ ನಿಮಗೆ ಯಾವಾಗ ಬೇಕೋ ಆಗ ಈಸಿಯಾಗಿ ಯೂಸ್ ಮಾಡ್ಬೋದು। ಫ್ರೆಂಡ್ಸ್, ನಾನಿಲ್ಲಿ ಇದನ್ನು ನೀಟಾಗಿ ಫೋಲ್ಡ್ ಮಾಡಿ ಇಟ್ಟು
ಮತ್ತೆ ಒಂದು ಸಾರಿ ಬ್ಲೋ ಮಾಡಿ ನಿಮಗೆ ತೋರಿಸ್ತೀನಿ. ಆಗ ನಿಮಗೆ ಇದನ್ನು ಮತ್ತೆ ನಾವು ಯೂಸ್ ಮಾಡ್ಬೋದಾ ಅಂತ ಡೌಟ್ ಇದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಈ ಬಲೂನ್ನಲ್ಲಿರುವ ಏರನ್ನು ತೆಗೆದು ಮತ್ತೆ ಅದನ್ನು ಬ್ಲೋ ಮಾಡಿದ್ರೆ ಮೊದಲಿನ ಥರನೇ ಇದು ಆಗುತ್ತಾ ಅಂತ ಡೌಟ್ ಇದ್ದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಇದನ್ನು ಮತ್ತೆ ಬ್ಲೋ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಮೊದಲು ಯಾವ ರೀತಿಯಾಗಿ ಆಗಿತ್ತೋ ಅದೇ ರೀತಿಯಾಗಿ ಆಗಿದೆ. ಈಗ ನಾವು ಸೆಕೆಂಡ್ ಮೆಥಡನ್ನು ನೋಡೋಣ. ಒಂದು ವೇಳೆ ನಿಮ್ಮ ಹತ್ರ ಸ್ಟ್ರಾ ಇಲ್ಲ ಅಂದರೆ ಇದರಲ್ಲಿರುವ ಗಾಳಿನ ಯಾವ ರೀತಿಯಾಗಿ ಹೊರಗಡೆ ತೆಗಿಬೇಕು ಅಂತ ಆದರೆ, ಫ್ರೆಂಡ್ಸ್, ಎಲ್ಲರ ಮನೆಯಲ್ಲೂ ಈ ರೀತಿಯಾಗಿ ಕಡ್ಡಿ ಇರುತ್ತೆ, ಅಂದರೆ ಇದು ಕಸ ಹೊಡೆಯೋದಕ್ಕೆ ಯೂಸ್ ಮಾಡುವಂತಹ ಬರ್ಲು ಕಡ್ಡಿ. ಇದನ್ನು ಈ ರೀತಿಯಾಗಿ ನಾನು ಎರಡು ಭಾಗವಾಗಿ ಕಟ್ ಮಾಡಿದ್ದೀನಿ. ಈ ಎರಡೂ ಕಡ್ಡಿಗಳನ್ನು ಈ ಬಲೂನ್ನಲ್ಲಿ ಇರುವ ಹೋಲ್ನಲ್ಲಿ ಹಾಕಿ ಜಸ್ಟ್ ನೀವು ಈ ರೀತಿಯಾಗಿ ಮುಂದ್ಗಡೆ ಸ್ವಲ್ಪ ಅಗ್ಲ ಮಾಡಿ ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ಸಾಕು, ಇದರಲ್ಲಿರುವ ಗಾಳಿ ಪೂರ್ತಿಯಾಗಿ ಹೊರಗೆ ಬರುತ್ತೆ. ಒಬ್ಬರಿಗೆ ಈ ರೀತಿಯಾಗಿ ಮಾಡೋದಕ್ಕೆ ಕಷ್ಟ ಅನಿಸಿದ್ರೆ ನೀವು ಬೇರೆ ಯಾರಿಗಾದರೂ ಈ ರೀತಿಯಾಗಿ ಕಡ್ಡಿಯನ್ನು ಅಗ್ಲ ಮಾಡಿ ಇಟ್ಕೊಳ್ಳೋದಕ್ಕೆ ಹೇಳಿ ನೀವು ಜಸ್ಟ್ ಈ ರೀತಿ ಪ್ರೆಸ್ ಮಾಡ್ತಾ ಹೋಗಿ ಇದರಲ್ಲಿರುವ ಗಾಳಿ ಪೂರ್ತಿಯಾಗಿ ಹೊರಗಡೆ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಫಾಯಿಲ್ ಬಲೂನ್ನಿಂದ ಏರನ್ನು ಹೊರಗಡೆ ತೆಗಿಬೋದು ಅಂತ. ನನ್ನ ಮಗನ ಬರ್ತ್ಡೇಯಲ್ಲಿ ನಾನು ಈ ರೀತಿಯ ಬಲೂನ್ಸ್ಗಳನ್ನು ಯೂಸ್ ಮಾಡಿದ್ದೆ, ಅದರಿಂದ ಏರನ್ನು ಹೊರಗಡೆ ತೆಗೆಯೋದಕ್ಕೆ ಸ್ವಲ್ಪ ಕಷ್ಟ ಆದಾಗ ಈ ಟ್ರಿಕ್ಸನ್ನು ಫಾಲೋ ಮಾಡಿ ಏರನ್ನು ರಿಮೂವ್ ಮಾಡಿದೆ. ಹಾಗಾಗಿ ಈ ಮೆಥಡ್ಗಳು ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ಈ ವಿಡಿಯೋವನ್ನು ಶೇರ್ ಮಾಡಿದ್ದೀನಿ. ನಿಮಗೂ ಕೂಡ ಈ ರೀತಿಯ ಫಾಯಿಲ್ ಬಲೂನ್ಸ್ಗಳನ್ನು ತಂದು ಡೆಕೋರೇಷನ್ ಮಾಡಬೇಕು ಅಂತ ಆಸೆ ಇದ್ದರೆ ಒಂದು ಸಲ ಈ ರೀತಿಯ ಬಲೂನ್ಸ್ಗಳನ್ನು ತಂದು ಯೂಸ್ ಮಾಡಿ ಮತ್ತೆ ಮತ್ತೆ ಕೂಡ ಉಪಯೋಗಿಸ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಅಂಡ್ ಥ್ಯಾಂಕ್ ಯು.